ಇಂದು ನಾವು ಒಂದು ಸುಕ್ಕುಗಟ್ಟಿದ ಕಾಗದದ ಬುಗುರೆಯನ್ನು ಮಾಡುವ. ಈ ಕಾರ್ಯುಗೇಟೆಡ್ ಸ್ಪಿನ್ನರ್ ಮಾಡಲು ನಾಲ್ಕು ಟೂತ್ ಪಿಕ್ಕು, ಬಟ್ಲಿ, ಮುಚ್ಚಳ, ಬಣ್ಣದ ಕಾಗದಗಳು, ದಿಪ್ಪ ಸ್ಟ್ರಾ ಹಾಗೂ ಚಿಕ್ಕ ಡಬ್ಬಿ ಬೇಕಾಗುವು. 10 ಸೆಂಟಿಮೀಟರ್ ಚದುರಾಕಾರದ ಕಾಗದವನ್ನು ಮಧ್ಯರೇಷೆ ಗುಂಟ ಅರ್ಧದಲ್ಲಿ ಮಡಚಿ ಇನ್ನೊಮ್ಮೆ ಅರ್ಧದಲ್ಲಿ ಮಡಿಕೆ ಹಾಕಿ. ಅದಕ್ಕೆ ಇನ್ನೊಮ್ಮೆ ಮಧ್ಯದಲ್ಲಿ ಮಡಿಕೆ ಹಾಕಿದರೆ ಕಾಗದವು 8 ಭಾಗಗಳಲ್ಲಿ ಗುರುತಿಸುವಂತೆ ಕಾಣುವುದು. ಈ ಮಡಿಕೆಗಳನ್ನು ಫ್ಯಾನ್ ಫೋಡದಂತೆ ಒಮ್ಮೆ ಮುಂದೆ ಹಾಗೂ ಒಮ್ಮೆ ಹಿಂದೆ ಮಾಡುತ್ತಾ ಹೋಗಿ. ಈ ಕಾಗದವು ಸುಕ್ಕುಗಟ್ಟಿದಂತೆ ಕಾಣುವುದು. ಮೇಲಿನ ತುದಿಯಲ್ಲಿ ಒಂದು ಟೂತ್ ಪಿಕ್ ಅನ್ನು ಅದರಲ್ಲಿ ಪೋಣಿಸಿ ಕಾಗದವನ್ನು ಬಿಚ್ಚಿಡಿ. ಈಗ ಕಾಗದವು ರಟ್ಟಿನಂತೆ ಶಕ್ತಿಯುತವಾಗುವುದು. ಇದೇ ರೀತಿ ಉಳಿದ ಬಣ್ಣದ ಕಾಗದಗಳನ್ನು ಮಡಚಿ ಅವುಗಳಿಗೆ ಒಂದು ಟೂತ್ ಪಿಕ್ಗಳನ್ನು ಸೇರಿಸಿ ಪತಾಕೆಯ ಹಾಗೆ ಮಾಡಿಕೊಳ್ಳಿ. ಬಾಟ್ಲಿಯ ಮುಚ್ಚಳದಲ್ಲಿ ಛಿದ್ರ ತೆಗೆದು ಅದರಲ್ಲಿ ಒಂದು ಫೋಮದ ತುಂಡನ್ನು ಕೊಡಿಸಿ ಹಾಗೆ ಅದರಲ್ಲಿ ಟೂತ್ ಪಿಕ್ಕನ್ನು ಸೇರಿಸಿ. ಈ ಮುಚ್ಚಳದ ಮೊಗ್ಗಲಲ್ಲಿ 4 ಛಿದ್ರಗಳನ್ನು ಮಾಡಿ ಅದರಲ್ಲಿ ಈ ಮೊದಲು ಮಾಡಿದ ಬೀಸಣಿಕೆಗಳ ಟೂತ್ ಪಿಕ್ಗಳನ್ನು ಸೇರಿಸಿ. ಅವು ಮುಚ್ಚಳದಲ್ಲಿ ಫೋಮದಲ್ಲಿ ಬಿಗಿಯಾಗಿ ಕೂಡುವು. ಒಂದು ಚಿಕ್ಕ ಡಬ್ಬಿಯಲ್ಲಿ ದಿಪ್ಪ ಸ್ಟ್ರಾ ಅನ್ನು ಕೊಡಿಸಿ. ಈ ಸ್ಟ್ರಾದ ತುದಿಯಲ್ಲಿ ಮುಚ್ಚಳದಲ್ಲಿ ಟೂತ್ ಪಿಕ್ಕದ ತುದಿಯನ್ನು ಸೇರಿಸಿ ಸೀಲಿಂಗ್ ಫ್ಯಾನದ ಕೆಳಗೆ ಹಿಡಿದಾಗ ಅದು ಬುಗುರೆಯಂತೆ ಈ ಬಣ್ಣದ ಬೀಸಣಿಕೆಗಳು ತಿರುಗತೊಡಗುವು. ಇದು ಒಂದು ಚಿಕ್ಕ ಡಬ್ಬಿ, ಅದರ ಮೇಲೆ ಒಂದು ಸ್ಟ್ರಾ ಹಾಗೂ ಟೂತ್ ಪಿಕ್ಕನ್ನು ನಾವು ಅದರಲ್ಲಿ ಸೇರಿಸಿದ್ದೇವೆ ಹಾಗೂ ಈ ಮುಚ್ಚಳವನ್ನು ಸೀಲಿಂಗ್ ಫ್ಯಾನದ ಕೆಳಗೆ ಹಿಡಿದಿದ್ದೇವೆ. ಇದು ನೋಡಲು ಬಹು ಚಂದವಾಗಿ ಕಾಣುವವು. ಬೇಕಿದ್ದರೆ ಪ್ಯಾಕೇಜ್ದಲ್ಲಿಯ ರಟ್ಟಿನ ಮೇಲಿನ ಪದರನ್ನು ಬಿಚ್ಚಿ ಕೆಳಗಿನ ಕರುಗೇಟೆಡ್ ಕಾಗದವನ್ನು ಇದಕ್ಕಾಗಿ ಉಪಯೋಗಿಸಬಹುದು. ಇದು ಕಾರ್ಯುಗೇಟೆಡ್ ಪೇಪರು, ಮೇಲಿನ ಬದಿಯನ್ನು ಅವರು ಪದರನ್ನು ಬಿಚ್ಚುತ್ತಾರೆ ಹಾಗೂ ಈ ಕಾರ್ಯುಗೇಟೆಡ್ದಿಂದ ಕೂಡ ನಾವು ಇದೇ ರೀತಿಯ ಈ ಮಾಡೆಲನ್ನು ಮಾಡಬಹುದು. ಇಲ್ಲಿ 4 ತುಂಡುಗಳು ಹಾಗೂ ಅದರಲ್ಲಿ ಟೂತ್ ಪಿಕ್ಕನ್ನು ಸೇರಿಸಿದೆ ಹಾಗೂ ಗ್ಲೂದಿಂದ ಅದನ್ನು ಗಟ್ಟಿಯಾಗಿ ಅಂಟಿಸಿದೆ. ಇದಕ್ಕೆ ಡಬ್ಬಿಯ ಮುಚ್ಚಳದಲ್ಲಿ 4 ಛಿದ್ರಗಳಲ್ಲಿ ಇದನ್ನು ಅಂಟಿಸಿ ಹಾಗೂ ಈ ಮುಚ್ಚಳವನ್ನು ಒಂದು ಚಿಕ್ಕ ಡಬ್ಬಿಯ ಮೇಲೆ ಇಟ್ಟಿದೆ ಹಾಗೂ ಇದನ್ನು ಸೀಲಿಂಗ್ ಫ್ಯಾನ್ ಕೆಳಗೆ ಇಟ್ಟಾಗ ಅದು ಮತ್ತಷ್ಟು ಜೋರಾಗಿ ತಿರುಗುವುದು. ನೀವು ಬಾಯಿಯಿಂದ ಊದಿದಾಗಲೂ ಕೂಡ ಈ ಫ್ಯಾನು ತಿರುಗುತ್ತಾ ಹೋಗುವುದು. ಮಕ್ಕಳಿಗೆ ಇದು ಬಹು ಒಂದು ಮೋಜಿನ ಆಟ, ಮಕ್ಕಳಿಗೆ ದೊಡ್ಡವರಿಗೂ ಕೂಡ.